ಸಲಾರ್ ಹೋರಾಟ ಕೆಜಿಎಫ್ ಸಾರಥಿ ಬಿಚ್ಚಿಟ್ಟ ಸತ್ಯ ಬಘೇರಾ ಶ್ರೀಮುರಳಿ ಪ್ರಶಾಂತ್ ನೀಲ್ ಕಥೆ ರಹಸ್ಯ ಪ್ರಶಾಂತ್ ನೀಲ್ ಇನ್ನು ಮುಂದೆ ಕನ್ನಡಕ್ಕೆ ದಕ್ಕೋದು ತುಂಬಾನೇ ಕಮ್ಮಿ ಯಾಕಂದ್ರೆ ಅವರೀಗ ಪ್ಯಾನ್ ಇಂಡಿಯಾ ನಿರ್ದೇಶಕರಾಗಿದ್ದಾರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ರಾಜಮೌಳಿಯನ್ನ ಮೀರಿಸಿ ಬೆಳೆದಿದ್ದಾರೆ ರಾಜಮೌಳಿ ಈ ದಿನವನ್ನ ಕಾಣೋದಕ್ಕೆ ದಶಕವನ್ನ ತೆಗೆದುಕೊಂಡ್ರು ಸಣ್ಣ ಪುಟ್ಟ ಸಿನಿಮಾಗಳನ್ನು ಮಾಡುತ್ತಾ ಕೋಟಿ ಕೋಟಿ ಬಜೆಟ್ ಚಿತ್ರಕ್ಕೆ ಸಾರಥಿಯಾದರು ಬಾಹುಬಲಿಯನ್ನು ನಿರ್ದೇಶಿಸಿ ಸ್ಟಾರ್ ಪಟ್ಟಕ್ಕೆ ಏರಿದರು ಆದರೆ ನೀಲ್ ಕೇವಲ ಮೂರೇ ಚಿತ್ರಕ್ಕೆ ಆ ಗದ್ದುಗೆಯನ್ನು ಏರಿ ಗಹಗಹಿಸಿ ನಕ್ಕಬಿಟ್ರು ಅದೇ ಕಾರಣಕ್ಕೆ ಈಗ ಟಾಲಿವುಡ್ನ ಬೇಡಿಕೆಯ ನಿರ್ದೇಶಕರಾಗಿದ್ದಾರೆ ಪ್ರಶಾಂತ್ ನೀಲ್ ಸದ್ಯಕ್ಕೆ ಮಾಡ್ತಾ ಇರೋದು ಒಂದೇ ಸಿನಿಮಾ ಅದೇ ಸಲಾರ್ ಈ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಪ್ರಭಾಸ್ ನಾಯಕ ಐದು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ಕೋಟಿ ಕೋಟಿ ಬಜೆಟ್ ಸುರಿಯಲಾಗ್ತಾ ಇದೆ ಶೇಕಡ 35ರಷ್ಟು ಭಾಗ ಚಿತ್ರೀಕರಣ ಮುಗಿದಿದೆ ಮುಂದಿನ ವರ್ಷ ತೆರೆ ಕಾಣಲಿದೆ ಆದರೆ ಇದೇ ಚಿತ್ರಕ್ಕಾಗಿ ಪ್ರಶಾಂತ್ಗೆ ಒಂದು ಕೊರಗು ಕಾಡ್ತಾ ಇದೆ ಅದೇ ಪ್ರಭಾಸ್ ದೇಹದ ತೂಕ ರಾಧೇಶ್ಯಾಮ್ ಸಿನಿಮಾ ನೋಡಿದವರು ಹೇಳಿದ್ದು ಒಂದೇ ಮಾತು ಪ್ರಭಾಸ್ ಸಿಕ್ಕಾಪಟ್ಟೆ ದಪ್ಪಗಾಗಿದ್ದಾರೆ ಹೀಗಾಗಿಯೇ ದೇಹದ ತೂಕವನ್ನು ಇಳಿಸುವಂತೆ ಪ್ರಶಾಂತ್ ಕಂಡೀಷನ್ ಹಾಕಿದ್ದಾರೆ ಪ್ರಭಾಸ್ ಕೂಡ ಇದಕ್ಕೆ ಒಪ್ಪಿದ್ದಾರೆ ಬೇರೆ ದಾರಿ ಅವ್ರಿಗೆಲ್ಲಿದೆ ಪ್ರಭಾಸ್ ಅಭಿನಯದ ಇದೇ ಸಲಾರ್ ಚಿತ್ರದ ಒಂದು ಫೈಟಿಂಗ್ ಸೀನ್ಗೆ ನೀಲ್ ಸಜ್ಜಾಗಿದ್ದಾರೆ ಒಂದು ಮೂಲದ ಪ್ರಕಾರ ಇದೊಂದು ಫೈಟಿಂಗ್ ದೃಶ್ಯಕ್ಕಾಗಿ 50ಕ್ಕೂ ಹೆಚ್ಚು ಕೋಟಿಯನ್ನು ಖರ್ಚು ಮಾಡ್ತಾ ಇದೆಯಂತೆ ಹೊಂಬಾಳೆ ಸಂಸ್ಥೆ ಈ ದೃಶ್ಯವನ್ನು ಹೇಗೆ ಸೆರೆ ಹಿಡಿಯಬೇಕು ಅಂತ ಕಲಾ ನಿರ್ದೇಶಕ ಶಿವಕುಮಾರ್ ಜೊತೆ ಚರ್ಚಿಸಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ ಕೆಜಿಎಫ್ ಭಾಗ 1 ಹಾಗೂ 2ಕ್ಕೂ ಶಿವಕುಮಾರ್ ಕಲಾ ನಿರ್ದೇಶನ ಮಾಡಿದರು ಫೈಟಿಂಗ್ ದೃಶ್ಯವಾದರೂ ಅದಕ್ಕಾಗಿ ಸೆಟ್ ಹಾಕಲೇಬೇಕಲ್ವಾ ಅದನ್ನೇ ಶಿವಕುಮಾರ್ ಜೊತೆ ಡೀಪ್ ಡಿಸ್ಕಷನ್ ಮಾಡಿದ್ದಾರೆ ನೀಲ್ ನೀಲ್ ಹಾಗೂ ಜೂನಿಯರ್ NTR ಸಿನಿಮಾ ಮಾಡೋದು ಪಕ್ಕಾ ಆಗಿದೆ ಸಲಾರ್ ಮುಗಿದ ನಂತರ NTR ಜೊತೆ ನೀಲ್ ಕೈ ಜೋಡಿಸಲಿದ್ದಾರೆ ಇತ್ತೀಚೆಗೆ ಇವರಿಬ್ಬರು ಹೈದರಾಬಾದ್ನಲ್ಲಿ ದಂಪತಿ ಸಮೇತ ಆನಿವರ್ಸರಿ ಆಚರಿಸಿಕೊಂಡಿದ್ರು ಇದೀಗ NTR ಹುಟ್ಟುಹಬ್ಬ ಬಂದಿದೆ ಈ ದಿನ ಪ್ರಶಾಂತ್ ನೀಲ್ ಸೋಷಿಯಲ್ ಮೀಡಿಯಾದಲ್ಲಿ NTR ಚಿತ್ರದ ಮೊದಲ ಪೋಸ್ಟರ್ ಹಂಚಿಕೊಂಡಿದ್ದಾರೆ ಕೇವಲ ಕಣ್ಣನ್ನು ಮಾತ್ರ ತೋರಿಸಿದ್ದಾರೆ ಹೆಸರಿನ್ನೂ ಇಟ್ಟಿಲ್ಲ ನಿನ್ನನ್ನು ನಾನು ಗೆಳೆಯ ಎನ್ನಲೇ ಸೋದರ ಎನ್ನಲೇ ಎಂದು ಖುಷಿಪಟ್ಟಿದ್ದಾರೆ NTR ಫ್ಯಾನ್ಸ್ ರಣಕೇಕೆ ಹಾಕ್ತಾ ಇದ್ದಾರೆ ಪ್ರಶಾಂತ್ ನೀಲ್ ಹಾಗೂ ಶ್ರೀಮುರಳಿ ಕಾಂಬಿನೇಷನ್ ಯಾರೂ ಮರೆಯೋ ಹಾಗಿಲ್ಲ ನೀಲ್ ನಿರ್ದೇಶನದ ಮೊದಲ ಚಿತ್ರವೇ ಉಗ್ರಂ ಅದೇ ಜೋಡಿ ಮತ್ತೆ ಹೆಗಲ ಮೇಲೆ ಕೈ ಹಾಕಿದೆ ಆದರೆ ನೀಲ್ ನಿರ್ದೇಶನ ಮಾಡ್ತಿಲ್ಲ ಬರೀ ಕಥೆಯನ್ನ ಕೊಟ್ಟಿದ್ದಾರೆ ಬಘೀರ ಸಿನಿಮಾದ ಟೈಟಲ್ ಇದು ಅವರೇ ಕೊಟ್ಟಿದ್ದು ಡಾಕ್ಟರ್ ಸೂರಿ ನಿರ್ದೇಶನ ಮಾಡ್ತಾ ಇದ್ದಾರೆ ಹೊಂಬಾಳೆ ಸಂಸ್ಥೆ ಬಂಡವಾಳ ಹಾಕ್ತಾ ಇದೆ ಶ್ರೀಮುರಳಿ ಮತ್ತೆ ಮೈ ಕೊಡವಿ ಎದ್ದು ನಿಂತಿದ್ದಾರೆ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಮುರಳಿ ನಟಿಸ್ತಾ ಇದ್ದಾರೆ ಉಗ್ರಂ ನಂತರ ಮುರಳಿ ಜೊತೆ ನೀಲ್ ಸಿನಿಮಾ ಮಾಡಬೇಕಿತ್ತು ಅದಾಗಲಿಲ್ಲ ಹೀಗಾಗಿ ಈ ರೀತಿ ಮುರಳಿಗೆ ಸಹಾಯ ಹಸ್ತ ಚಾಚಿದ್ದಾರೆ ಇವತ್ತು ಬಗೀರ ಮುಹೂರ್ತ ಆಯಿತು ಸೊ ಒಳ್ಳೇದಾಗಬೇಕು ಕೆಲಸ ಮಾಡಬೇಕು ಎಲ್ಲರೂ ಸೊ ಹಾಗಾಗಿ ಒಳ್ಳೆ ದಿನ ನಮಗೆಲ್ರಿಗೂ ಒಂದು ನೆಮ್ಮದಿ ಒಂದು ಖುಷಿ ಎಲ್ರಿಗೂ ಒಳ್ಳೇದಾಗಿ ಎಂಟೈರ್ ಟೀಮ್ಗೆ ಒಳ್ಳೇದಾಗಿ ಮಹೇಶ್ ದೇವಶೆಟ್ಟಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ TV